ವೀಕ್ಷಕರೇ, ಚಿತ್ವಾಡ್ಗಿ ಸಂಗಣ್ಣ ಹೋಟ್ಲು ಕಾಯಕ ಯೋಗಿ ಕಾಯಕವೇ ಕೈಲಾಸ ಅಂತ ನಮ್ದಿರೋ ಸಂಗಣ್ಣ ಸೋಡಾಕೋದಿಲ್ಲ, ಹಂಗೆ ಒಳ್ಳೆ ಉಬ್ಬಿ ಬರ್ತದೆ. ಸೊ ಇದು ಮೂರನೇ ಸತಿ ಅವಾಗಿಂದ ಇದು ಫಸ್ಟ್ ಹೋಟೆಲ್ ಶುರು ಮಾಡಿದ ಕಪ್ ಇದು ಹಂಗೆ ಇಟ್ಕೊಂಡಿರಿ. ನಾಟಿ ಇಡ್ಲಿ ಅನ್ಬೋದು ಚಿತ್ವಾಡ್ಗಿ, ಹೊಸಪೇಟೆ ಚಿತ್ವಾಡ್ಗಿ ಇಡ್ಲಿ, ಸಾಫ್ಟ್ ಇಡ್ಲಿ ಇದು. ಅಲಸಂದಿ ವಡೆ ಇವ್ರ ಒಂದು ತಾಳಿಮೆಗೆ ಅದಕ್ಕೆ ನಾವು ಮೆಚ್ಚಿ ಯಾವಾಗ್ಲೂ ನಾವು ಇವರು ಪರ್ಮನೆಂಟ್ ಕಸ್ಟಮರ್ ಆಗಿದ್ದೀವಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಹತ್ತಿರ ಇರುವ ಹಂಪಿ ತುಂಗಭದ್ರಾ ಡ್ಯಾಮ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಹಾಗೆ ಬಂದ ಪ್ರವಾಸಿಗರಿಗೆ ರುಚಿಕರವಾದ ತಿಂಡಿ ಸಿಗುವ ಹೋಟೆಲ್ ಸಿಗೋದು ಬಹಳ ಕಷ್ಟ. ಹಾಗಾದರೆ ನೀವೆಲ್ಲ ಈ ಎಪಿಸೋಡ್ ನೋಡಲೇಬೇಕು. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಇದು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿದೆ. ಇವತ್ತು ನಾವು ಇಲ್ಲೇ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಸಂಗಣ್ಣ ಹೋಟ್ಲ್ ಬಗ್ಗೆ ಒಂದು ಪ್ರಮೋ ಹಾಕಿದ್ವಿ, ಸಾಕಷ್ಟು ಜನ ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರಿ, ರೆಸಿಪಿ ಬೇಕು ಅಂತಲೂ ಹೇಳಿದ್ರಿ. ಸೊ ಹೊಸಪೇಟೆಗೆ ಬಂದಿದ್ದೀವಿ, ಸಂಗಣ್ಣ ಹೋಟೆಲ್ ಚಿತ್ವಾಡ್ಗಿಯಲ್ಲಿದೆ, ಅಲ್ಲಿಗೆ ಹೋಗ್ತೀವಿ. ಮಲ್ಲಿಗೆ ಅಂತ ಇಡ್ಲಿ, ಅಲಸಂದಿ ವಡ, ಪ್ರಪ್ರಥಮ ಬಾರಿಗೆ ನಮ್ಮ ಚಾನಲ್ ಅಲಸಂದಿ ವಡ ತೋರಿಸ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಸಂಗಣ್ಣ ಹೋಟೆಲ್ ಚಿತ್ವಾಡ್ಗಿಗೆ ಹೋಗೋಣ. ವೀಕ್ಷಕರೇ, ಚಿತ್ವಾಡ್ಗಿ ಸಂಗಣ್ಣ ಹೋಟ್ಲು ನಿಮಗೆಲ್ಲ ಗೊತ್ತಿರ್ಬೋದು, ಇದೇ ಆ ಸಂಗಣ್ಣ ಹೋಟೆಲು. ಒಳಗಡೆ ಸಂಗಣ್ಣ ಇದ್ದಾರೆ, ಮೀಟ್ ಆಗ್ಬಿಡೋಣ. ಹಾಂ ನೋಡಿ ವೀಕ್ಷಕರೇ, ಸಂಗಣ್ಣ ಹೋಟೆಲ್ ಒಳಗಿದ್ದೀವಿ ನಾವು. ಸಂಗಣ್ಣವರು ಅಂದರೆ ಇವರೇ. ನಮಸ್ಕಾರ ಸರ್, ತುಂಬ ಒಳ್ಳೆಯದಾಗಲಿ, ಹೊಸ ಶುಭಾಶಯಗಳು. ಸಂಗಣ್ಣ ಅಂದರೆ ಇಲ್ಲಿ ಮನೆ ಮಾತು. ಇದು ಚಿತ್ವಾಡ್ಗಿ ಅಂತ ಏರಿಯಾ ಹೊಸಪೇಟೆಯಲ್ಲಿ. ಸೊ ಸಂಗಣ್ಣ ಹೋಟ್ಲ್ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆ ಒಂದು ಸಾಫ್ಟ್ ಇಡ್ಲಿ, ಅಲಸಂದಿ ವಡ, ಪೂರಿ, ಮಂಡಾಳು ಕಣಿ ಮಿರ್ಚಿ ಮರಿಲೇಬಾರ್ದು, ಅದೆಲ್ಲ ಭಾಳ ರುಚಿಕರ ಮಾಡ್ತೀರಿ ಸರ್. ಇವೆಲ್ಲ ನೀವು ಹೆಂಗೆ ಕಲ್ತ್ರಿ, ಯಾವ ರೀತಿ ಇದು ಮಾಡಿದ್ರಿ? ನಮ್ಮ ಅಮ್ಮರಿದ್ದರಿ, ನಮ್ಮ ತಾಯಿರೋದು, ನಮ್ಮ ತಾಯಿಯರೆಲ್ಲ ಕಲಿಸ್ಕೊಟ್ರು. ಆದ್ದರಿಂದ ನಮ್ಮ ತಾಯಿ ಇದಾದ್ಮೇಲೆ ಎಲ್ಲ ನಾವು ಚಾಲು ಮಾಡಿದ್ವಿ. ಹಂಗೆ ಸಣ್ಣ ಬಡತನ ಇದ್ದಲೇ ಇದ್ದೀವಿ. ಹಾಂ, ಹಂಗೆ ನಮ್ಮ ತಾಯಿಯರೆಲ್ಲ, ನಮ್ಮ ತಾಯಿಯರು, ನಮ್ಮ ಅವರೆಲ್ಲ ನಮ್ಮ ಅಣ್ಣ ರೆಡಿ ಮಾಡಿಸಿ ಅಡುಗೆ ಚೆನ್ನಾಗಿ ಮಾಡ್ತಿದ್ರು. ಹಾಂ, ಚೆನ್ನಾಗಿ ಮಾಡ್ತಾರೆ. ಆದರೂ ಹುಟ್ಟಿದ್ದೆ ನಾವು ಅದನ್ನೇ ಕಲಿತು ನಾವು ಅದನ್ನು ಇದು ಮಾಡಿದ್ವಿ. ಆದರೆ ಅದರಲ್ಲಿ ನಮ್ಮ ಮಿಸ್ಸಸ್ ಜಾಸ್ತಿ ಇದು, ಹಂಗಾಗಿ ಸ್ವಲ್ಪ ಜಾಸ್ತಿ ಇದು ಮಾಡಿದೆ ಸರ್. ಓಕೆ ಓಕೆ. ನೋಡಿ ವೀಕ್ಷಕರ, ತಾಯಿಯವರು ಅಡುಗೆ ರುಚಿ ಕಲಿತು ಈ ಜನಗಳಿಗೆಲ್ಲ ಆ ರುಚಿನ ಉಣಬಡಿಸ್ತಿದ್ದಾರೆ. ಈಗ ಎಂಥ ಅದ್ಭುತ ರುಚಿ ಅಂದರೆ, ನಾವು ನಿಮಗೆ ಪ್ರಮೋ ಹಾಕ್ಬೇಕಾದ್ರೆ ಟೇಸ್ಟ್ ಮಾಡಿದ ನಂತರನೇ ಹಾಕಿರೋದು. ಸೊ ಇವತ್ತು ಆ ಟೇಸ್ಟ್ ಮಾಡಿರೋ ಇಡ್ಲಿ, ಅಲಸಂದಿ ವಡೆ ಅವೆಲ್ಲ ಯಾವ ಥರ ಮಾಡ್ತಾರೆ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸರ್, ಅದು ನೀವು ಮುಂಚೆ ಏನು ಮಾಡ್ಕೊಂಡಿದ್ರಿ, ಇದು ಇಲ್ಲಿ ಯಾಕೆ ಈ ಬಿಸ್ನೆಸ್ ಹೆಂಗೆ ಶುರು ಮಾಡಿದ್ರಿ ಸರ್? ಇದು ನಮ್ಮ ನಮಗೆ ಸ್ವಲ್ಪ ಬಡತನ ಇತ್ತು ಹಂಗೆ. ಅದೇ ಏನು ಮಾಡಿದ್ರು, ನಮ್ಮ ತಾಯಿ ತಾಯಿದ್ದಿರಿ, ಅವ್ರೇನು ಮಾಡಿದ್ರು, ನಮ್ಮ ದೊಡ್ಡಪ್ಪ ಬತ್ತಿದ್ದಾರೆ ಜಮನಾಥ ಅಂತೇಳಿ, ಆತ ಅದನ್ನು ಬೇಡ, ನೀವು ಕಷ್ಟ ಭಾಳ ಆಯ್ತು ಸರ್. ಅವಾಗ ಏಳು ಏಳನೇ ಕ್ಲಾಸ್ ಅಷ್ಟೇ, ಎಂಟನೇ ಕ್ಲಾಸ್ ಓದ್ತಾ ಇದ್ದೆ. ಅವಾಗ ನಮ್ಮ ಅಂದ್ರೆ ಇಲ್ಲ ಬೇಡಪ್ಪ, ಅದು ನಮ್ಮ ಎಜುಕೇಷನ್ ಭಾಳ ಕಷ್ಟ ಆಗುತ್ತೆ, ಜೀವನ ನಡೆಯೋದು ಕಷ್ಟ. ತಮ್ಮ ನಮ್ಮ ತಾಯಿಯರು ಸ್ವಲ್ಪ ಹಾಗೆ ಪೇಸ್ ಇದ್ರು, ಎಜುಕೇಷನ್ ಬಿಟ್ಬಿಟ್ರಿ, ಏಳನೇ ಎಂಟನೇ ಕ್ಲಾಸಿಗೆ ಬಿಟ್ಬಿಟ್ರಿ ಸರ್. ನಾನು ಹಿಂಗಾಗಿ ನಾನು ನಮ್ಮ ತಾಯಿಯರು ಹಂಗೆ ರೂಟ್ ಹಚ್ಕೊಟ್ಟೆ ಸರ್. ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ ಕಮಲಾಪುರದ ಇರ್ತಾರಲ್ಲ, ಅದೆಲ್ಲ ಇದು ಮಾಡಲಿ ಬಿಸ್ನೆಸ್ ಅಂತೇಳಿ ಸಣ್ಣ ಹೆಚ್ಕೊಟ್ಟ. ಆತ ಎಕ್ಸ್ಪರ್ಟ್ ಆಗಿಬಿಟ್ಟ. ಆ ಥರ ಅದನ್ನು ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ನಾವು ಇದನ್ನೊಂಥರ ಹಂಗೆ ನಡೆಸಿಕೊಂಡಿರು. ದೊಡ್ಡ ಮಟ್ಟದಲ್ಲಿ ಅಂದರೆ ಯಶಸ್ಸು ಕಂಡುಬಿಟ್ರಿ, ಇದನ್ನು ಮಾಡಿದ್ವಿ ಸರ್. ಮತ್ತೆ ಸ್ವಲ್ಪ ಜೋಪಡಿ ಇತ್ತು ಸರ್ ಅವಾಗ, ಅದನ್ನು ನಾವು ಇದನ್ನ ತೆಗೆದು ಚೆನ್ನಾಗಿರಲ್ಲ ಅಂತೇಳಿ ಮತ್ತೆ ನಾವು ಅದನ್ನು ಹೆಚ್ಚಿಗೆ ಮಾಡ್ಕೊಂಡೋದ್ವಿ ಸರ್. ತಂದೆಯವರು ನಾವು ಚಿಕನ್ ಆರು ವರ್ಷದ ಎಕ್ಸ್ಪರ್ಟ್ ಆಗಿಬಿಟ್ರು ಸರ್. ನಮ್ಮ ತಾಯಿಯರೇ ಇದನ್ನೆಲ್ಲ, ನಮ್ಮ ಅಜ್ಜಿ, ನಮ್ಮ ತಾಯಿ, ನಾವೆಲ್ಲ ಪಾತ್ರಧಾರಿಗಳು ಸರ್. ನೀವೆಲ್ಲ ಪಾತ್ರಧಾರಿಗಳು ಸರ್. ಆ ಒಂದು ದಾರಿ ಮಾಡಿಕೊಟ್ಟ ನಮಗೆ ಅಷ್ಟೇ, ಅದೇ ರೂಟ್ಲಿಂದ ನಾವು ದುಡುಗನ್ ಮಾಡ್ತೀವಿ ಸರ್. ನೋಡ್ರಿ, ಅವರೆಲ್ಲ ಪಾತ್ರಧಾರಿಗಳು, ಅವರ ತಾಯಿ ಹಾಕಿದ ದಾರಿಯಲ್ಲಿ ನಾವು. ದೊಡ್ಡಪ್ಪ ಮಗ ಅದನ್ರಿ, ಜಮ್ಮನಾಥ ಅಂತೇಳಿ, ಜಮ್ಮನಾಥ ಕಮಲಾಪುರದ. ಆತ ನಮ್ಮ ತಾಯಿಯರಿಂದ ಇದು ನಾವು ಮುಂದೆ ಮುಂದೆ ಒಂದು ಜೋಪಡಿಯಿಂದ ಒಂದು ಹೋಟೆಲ್, ಈ ಥರ ಒಂದು ಸಮೃದ್ಧಿಯಾಗಿ ಕಾಣುವಂಥ ಹೋಟೆಲ್ ಇಲ್ಲಿ. ಈ ಏರಿಯಾದಲ್ಲಿ ಜನ ಈ ರುಚಿಗೋಸ್ಕರ ಬರ್ತಾರೆ. ನಮ್ಮ ವೀಕ್ಷಕರಿಗೆ ನಿಮ್ಮ ರುಚಿಕರವಾದ ಅದು ಇಡ್ಲಿ ಇದೆಲ್ಲ, ಅಲಸಂದಿ ವಡೆ ಮಾಡೋ ತೋರಿಸ್ಬಿಡಿ, ತೋರಿಸ್ತೀನಿ ನೋಡ್ಬಿಡೋಣ. ಆಮೇಲೆ ರುಚಿನ ಸೌದ್ಬಿಡೋಣ. ಓಕೆ ಸರ್, ಓಕೆ. ನಿಮ್ಗೆ ಇನ್ನೂ ಒಳ್ಳೇದಾಗಲಿ, ಮುಂದೆ ದೊಡ್ಡ ಹೋಟ್ಲ್ ಆಗಲಿ. ಓಕೆ, ವೀಕ್ಷಕರೇ, ಸಂಗಣ್ಣವ್ರು ಇದಾರಲ್ಲ, ಇದೇ ಅವ್ರ ಕಿಚನ್ ಸರ್. ಈಗ ಇಡ್ಲಿ ಮಾಡೋದ್ರ ಬಗ್ಗೆ ಹೇಳಿದ್ರಲ್ಲ ವೀಕ್ಷಕರೇ, ಇದು ಇಡ್ಲಿ
ಸಾಫ್ಟ್ ಇಡ್ಲಿ ಅಂತ ಹೇಳಿದ್ದೀನಿ ನಿಮಗೆ, ಪ್ಲಸ್ ಅಲಸಂದಿ ವಡೆ. ಅವು ಯಾವ ರೀತಿ ಪ್ರಿಪೇರ್ ಮಾಡೋ ತೋರಿಸ್ಬೇಕು ಅಂದರೆ ಒಂದಿನ ಮುಂಚೆ ನೆನೆ ಹಾಕ್ತಾರೆ. ಆ ನೆನೆ ಹಾಕಿರೋ ವಿಜುವಲ್ಸು ನಾವು ನಿನ್ನೆ ಶೂಟ್ ಮಾಡಿದ್ದೀವಿ, ಅದನ್ನು ನಿಮಗೆ ತೋರಿಸ್ತೀವಿ. ಅದು ನೋಡಿದ ನಂತರ ಈ ಮುಂದಿನ ಪ್ರಕ್ರಿಯೆ ನೋಡೋಣ. ಬನ್ನಿ ವಿಜು. ಇವತ್ತು ಎಷ್ಟು ಅಳತೆಗೆ ನೀವು ಇಡ್ಲಿ ತೋರಿಸಿದ್ರೆ ನಮಗೆ? ಸರ್ ಈ 6.5 ಸೇರಿ ಇಡ್ಲಿ ತೋರಿಸಿದೆ ಸರ್. 6.5 ಸೇರಿ ಇಡ್ಲಿ ಸೇರಿ. ಸೊ ತೋರಿಸ್ಬಿಡಿ ಸರ್ ಹೆಂಗೆ ಮಾಡೋದು ಅಂತ. ಈಗ ಎಷ್ಟು ಇಟ್ಕೊಂಡಿದ್ರಿ? ಏನು ಸರ್, 6.5 ಸೇರು ಇಡ್ಲಿ ರವ ಸರ್. ಇಡ್ಲಿ ರವ? ಹ್ಞೂ ಸರ್. ಒಂದು ಕಾಲು ಸೇರು ಉದ್ದಿನ ಬೇಳೆ. ಒಂದು ಕಾಲು ಸೇರು ಉದ್ದಿನ ಬೇಳೆ ಇಟ್ಕೊಂಡಿದ್ರಿ? ಮಧ್ಯಾಹ್ನ 1 ಗಂಟೆ ಉದ್ದಿನ ಬೇಳೆನೇ ಸರ್. ನೀವು 1 ಗಂಟೆಗೆ ಉದ್ದಿನ ಬೇಳೆ ನೆನೆಯಬೇಕು ಸರ್. ಹಾಂ, 4:30ಗೆ ರುಬ್ಬಕ್ಕೆ ಶುರು ಮಾಡ್ಬೇಕು ಸರ್. 3 ತಾಸು ಉದ್ದಿನ ಬೇಳೆ ನೆನೆ ಇಡಬೇಕು. ಹೌದು ಸರ್. ಮತ್ತೆ ರವೆ? ರವೆ ಇವನ್ ಜಸ್ಟ್ ತೊಳ್ಕೊಂಬಂದು ಹಂಗೆ ಮಾಡ್ಬೇಕು ಸರ್. ಸ್ಪಾಟ್ ಇವಾಗಲೇ ಸ್ಪಾಟ್ ತೊಳ್ಕೊಂಬಂದು ರೆಡಿ ಮಾಡ್ಬೇಕು. ಹ್ಞೂ ಸರ್. ಆಮೇಲೆ ಉಪ್ಪು ಏನ? ಉಪ್ಪು ಇಲ್ಲ ಸರ್, ಉಪ್ಪು ಒಂದು 100 ಗ್ರಾಮ್ ಬೆಳಿಗ್ಗೆ ಹಾಕ್ಬೇಕು ಸರ್. ಉಪ್ಪು ಬೆಳಿಗ್ಗೆ ಈಗ ಹಾಕಲ್ಲ? ಈಗ ಹಾಕಲ್ಲ ಸರ್. ಈಗ ನೆನೆಸಿಡೋ ತೋರಿಸ್ಬಿಡಿ. ಹ್ಞೂ ಸರ್, ನೆನೆ ತೋರಿಸಿ. ಹಾಂ ತೋರಿಸಿ. ಮಾಡೋ ಮಂದಿ ಈಗ ಹೆಚ್ಚು ಈ ಥರ ಕ್ಲೀನ್ ತಗೊಂಡು ಎಲ್ಲ ರೆಡಿ ಮಾಡ್ಬೇಕು. ಒಂದು ಸೇರು ಉದ್ದಿನ ಬೇಳೆ ಆಗ್ಲಿ, ಅದು ರುಬ್ತಾ ಇದ್ರು. ಸೆಕೆಂಡ್ ರೌಂಡ್ ಸರ್, ಒಂದ್ಸರಿ ಹಾಕಿರ್ತೀವಲ್ಲ, ಎರಡನೇ ಸರಿ ಹಾಕ್ಬೇಕು ಸರ್. ಒಂದೇ ಸರಿ ಹಾಕಿದ್ರೆ ಹೆವಿ ಆಗುತ್ತೆ. ಉದ್ದಿನ ಬೇಳೆ ರುಬ್ಬಿದೆ. ಸಂಗಣ್ಣವ್ರೆ, ಈಗ ಮುಂದಿನ ಪ್ರಕ್ರಿಯೆ ಇದು ಕಲಸಿ ರೆಡಿ ಮಾಡಿ ಇಡ್ಬೇಕು ಸರ್. ಕಲಸಿ ಸರ್. ಓಕೆ, ಈ ಥರ ಕಲಸ್ಬೇಕು. ರವ ಉದ್ದಿನ ಬೇಳೆ ರುಬ್ಬಿರೋದು. ಸಂಗಣ್ಣವ್ರೆ, ಇದು ಎಷ್ಟೊತ್ತು ಕಲಸ್ಬೇಕು? ಹಿಂಗೆ 10 ನಿಮಿಷ ಕಲಸ್ಬೇಕು. 10 ನಿಮಿಷ ಹಿಂಗೆ ತಿರುಗಿಸ್ತಾ ಇರ್ಬೇಕು ಕೈ. ತಿರುಗಿಸ್ತಾ ಇರ್ಬೇಕು, ಮೆದುವಾಗಿ ಬರ್ತವೆ ಇಡ್ಲಿ. ಇಡ್ಲಿ ಅಂತ ಇಡ್ಲಿ ಮೊದಲು ಸಾಫ್ಟ್ ಬರ್ತದೆ. ಸಾಫ್ಟ್ ಬರ್ತದೆ ಸಂಗಣ್ಣ. ಇದಕ್ಕೆ ಮತ್ತೆ ಎಲ್ಲ ಹೋಟ್ಲಲ್ಲಿ ಸೋಡಾ ಹಾಕ್ತಾರೆ, ನೀವು ಸೋಡಾ ಹಾಕ್ತೀರಿ? ಇಲ್ಲ, ಹಾಕಲ್ಲ ಸೋಡಾ. ಹಾಕಲ್ಲ ನಾವು ಸೋಡಾ. ಹಾಕೋದಿಲ್ಲ ಸೋಡಾ. ಹಾಕಲ್ಲ, ಹಂಗೆ ಒಳ್ಳೆ ಉಬ್ಬಿ ಬರ್ತದೆ. ಅದು ಹಂಗೆ ಇವಾಗ ಮುಗಿಸ್ತಾರೆ ಇದು ಕಲಸಿದೆಲ್ಲ. ಆದ್ರೆ ಬೆಳಗ್ಗೆ 6 ಗಂಟೆವರೆಗೆ ಮಾತ್ರ ಈ ಥರ ಮುಚ್ಚಿರ್ತೀವಿ ಮೇಲೆ ಸರ್. ಈ ಕಲಸಿದೆಲ್ಲ ಮುಗಿತು, ಮುಚ್ಚಿಡೋದು ಬೆಳಗ್ಗೆ 6 ಗಂಟೆ ಮಾಡಿ. ಓಕೆ, ಇಟ್ಬಿಟ್ಟು ಸರ್. ಈ ಥರ 2 ಮುಚ್ಚಬೇಕು ಸರ್. ಓಕೆ ಓಕೆ, ಅದು ಉಬ್ಬಿ ಬರ್ತದೆ. ಸೊ ನೀವು ನೋಡ್ತಿರ್ತೀರಾ ಅವಾಗ ರಾತ್ರಿ ಎಲ್ಲ? ಹಾಂ ನೋಡ್ತೀರಿ ಸರ್, ಅವಾಗ 10:30 ಏನಾದ್ರೆ ನಡೆದ ನೋಡ್ತೀವಿ ಸರ್. ಹಾಂ, ಹೆವಿ ಆಯ್ತಪ್ಪ ಸ್ವಲ್ಪ ತೆಗಿತೀವಿ ಬೇರೆ ಇದರಲ್ಲಿ ಪಾತ್ರೆಯಲ್ಲಿ. ಹೌದು. ಸೊ ಇದೇ ಸಾಫ್ಟ್ ಇಡ್ಲಿ ನಿಮ್ದು. ಹಾಂ ಸರ್. ಹ್ಞೂ, ನೋಡೋಣ ಸರ್ ಬೆಳಿಗ್ಗೆ. ಹಾಂ ಸಂಗಣ್ಣವ್ರೆ, ಈಗ ಅಲಸಂದಿ ವಡೆ. ಹ್ಞೂ ಸರ್. ಅಲಸಂದಿ ವಡೆಗೆ ನಮಗೆ ಅಲಸಂದಿ ಹೇಗಿರುತ್ತೆ ತೋರಿಸ್ಬಿಡಿ. ಅಲಸಂದಿ ಇದು ಡ್ರೈ ಇರುತ್ತೆ ಸರ್. ಅಲಸಂದಿ ಈ ಥರ ಡ್ರೈ ಇರುತ್ತೆ? ಈ ಥರ ಡ್ರೈ ಇರುತ್ತೆ. ಇದು ಅಲಸಂದಿ 3 ಗಂಟೆ ನೆನೆಯಬೇಕು ಸರ್ ಇದನ್ನು. ಹಾಂ, 3 ರಿಂದ 6:30 ನೆನೆಯಬೇಕು ಸರ್. 3 ಗಂಟೆಗೆ ನೀವು ನೆನೆ ಇಡ್ತೀರಿ? ನೆನೆ ಇಡ್ತೀರಿ. 3:30 ನೆನೆಯಬೇಕು, 6:30 ತೊಳಿತೀವಿ. 6:30 ತೊಳೆದ ನಂತರ 1 ತಾಸು ಡ್ರೈ ಆಗ್ಬೋದು ಸರ್. ಡ್ರೈ ಆದಮೇಲೆ ಮತ್ತೆ ಅದರ ನೀರಲ್ಲಿ ನೆನೆ ಹಾಕ್ಬೇಕು. ನೀರಲ್ಲಿ ನೆನೆ ಹಾಕಿ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ನಾವು ಅದನ್ನು ರುಬ್ಬಕ್ಕೆ ಹಾಕ್ಬೇಕು. ಓಕೆ, ಬೆಳಿಗ್ಗೆ 6 ಗಂಟೆ ಕ್ಲೀನಾಗಿ ತೊಳೆದು ನೀರು ನೆನೆ ಹಾಕ್ಬೇಕು ಸರ್. ಗ್ರೈಂಡರ್ ಹಾಕ್ಬೇಕು. ಸರಿ ಸರಿ. ಗ್ರೈಂಡರ್ ಹಾಕಿ ಇದು ಹೆಂಗೆ ತೊಳಿತೀರಿ ತೋರಿಸಿ? ಸಿಪ್ಪಿ ಇಷ್ಟು ಬರುತ್ತೆ ಸರ್ ಸಿಪ್ಪಿ. ಹೌದು. ಮತ್ತೆ ಬೇರೆ ನೀರು ಹಾಕ್ಬೇಕು ಸರ್ ಇದನ್ನು. ಮತ್ತೆ ನೀರು ಹಾಕ್ತೀರಿ? ಮತ್ತೆ ನೀರು ಹಾಕ್ತೀರಿ. ಇದು ಎಷ್ಟು ಸಲ ತೊಳಿತೀವಿ ಇದರ? 3 ಸಲ ತೊಳಿಬೇಕು ಸರ್. ಈ ಥರ 3 ಸಲ ಈ ಥರ ಅಲಸಂದಿನ ತೊಳಿಬೇಕು. ಹಾಂ, ಈಗ 6:30 ಆಗಿದೆ ಟೈಮು. ಹಾಂ, 3 ಗಂಟೆಗೆ. 3 ಗಂಟೆಗೆ ಇಟ್ಟಿದ್ದು ಈಗ ಹಿಂಗಾಗಿದೆ. ಈ ಥರ ಆಯ್ತು. ಈ ಥರ ಉಬ್ಬಿ 3 ತಾಸು ಆದ್ಮೇಲೆ ಈ ಥರ ಉಬ್ಬಿ. ಈ ಥರ ಉಬ್ಬ ಮತ್ತೆ ಡ್ರೈ ಆಗಿ ಮತ್ತೆ ಆಗಿರೋ ಮತ್ತೆ ಉಬ್ತಾ ಜಾಸ್ತಿ ಆಗ್ತದೆ. ಹೌದೌದು. ಸೊ ಈಗ 3 ಗಂಟೆ ನೆನೆಸಿಟ್ಟಿರೋ ಅಲಸಂದಿ ಇದು. ಎರಡನೇ ಸರ ಸರ್. ಸಂಗಣ್ಣವ್ರು ತೋರಿಸ್ತಾ ಇದ್ದಾರೆ, ಎರಡನೇ ಸಲ ತೊಳೆದ್ರು. ಇದು ಮತ್ತೆ ವಾಪಸ್ ಹಾಕ್ತೀರಾ? ಹಾಕಿ ಸರ್, ಇನ್ನೊಂದು ಟೈಮ್ ಬೇರೆ ತೊಳಿ ಸರ್. ಮತ್ತೆ ಲಾಸ್ಟಿಗೆ ಎಂಡಿಗೆ ಇದೆಲ್ಲ ಸಿಪ್ಪಿ ಹೊರಗಡೆ ಹೋಗ್ಬಿಟ್ರೆ ಮತ್ತೆ ಕ್ಲೀನ್ ಆಗಿಬಿಡುತ್ತೆ ಸರ್. ಒಡೆ ಎಣ್ಣೆ ಹಿಡಿಯಲ್ಲ ಸರ್ ಬೆಳಿಗ್ಗೆ. ಹಾಂ, ಅದಕ್ಕೋಸ್ಕರ ಸರ್. ಸಿಪ್ಪಿ ಇದ್ರೆ ಎಣ್ಣೆ ಹಿಡ್ಬಿಡುತ್ತೆ ಸರ್. ಹೌದೌದು. ಓಕೆ. ಸೊ ಇದು 3ನೇ ಸರ್ತಿ. ಈಗ ಅದನ್ನೆಲ್ಲ 3 ಸಲ ಆದ್ಮೇಲೆ 1 ಗಂಟೆ ಡ್ರೈ, 1 ಗಂಟೆ ಮತ್ತೆ ನೀರು ಹಾಕೋದು. ಆಮೇಲೆ ಮತ್ತೆ ನೀರು ಏನೇ ಕೊಡುತ್ತೆ ಸರ್? ಡನ್ ಸರ್. ಫ್ರೆಶ್ ನೀರು 3 ಸಲ ಹಾಕ್ಬೇಕು ಸರ್. ಆಮೇಲೆ 5 ಸರಿ 5 ಸರಿ 6 ಸರಿ ಮಾತ್ರ ಈ ತರ ತೊಳಿಬೇಕು. ಕೈಯೆಲ್ಲ ಈ ತರ ಮಾಡಿ ಕ್ಲೀನ್ ಆಗಿ ತೆಗಿಬೇಕು ಸರ್. ಇದನ್ನು ಎಷ್ಟು ತೊಳಿದೀವೋ ಅಷ್ಟು ಒಳ್ಳೆ ಕ್ಲೀನ್ ಆಗುತ್ತೆ ಸರ್. ಎಲ್ಲ ಈ ತರ ತೊಳೆಯೋದೇ ಮೇನ್ ಪ್ರಕ್ರಿಯೆ. ಹ್ಞೂ ಸರ್. ಇದೇ ಮೇನ್ ಸರ್. ಇದೇ ಮೇನ್ ಪ್ರಕ್ರಿಯೆ. ಬೆಳೆದ ನೀನು ಏನು ಮೇನ್ ಅಲ್ಲ ಸರ್, ಸಿಪ್ಪೆ ಹೋಗ್ತಾ ಇರ್ತಲ್ಲ ನೋಡಿ ಸರ್. ಹೋಗ್ತಾ ಇದೆ ನೋಡಿ, ಆ ಸಿಪ್ಪೆ ಎಲ್ಲ ಹೋಯ್ತು. ಹೋಯ್ತು ಸರ್.
ಎಲ್ಲ ಸಿಪ್ಪೆ ಹೋದವು ಎಲ್ಲ ಸಿಪ್ಪೆ ಹೋಯ್ತು ಸ್ವಲ್ಪ ಲೈಟ್ ಆದ್ರೆ ಬೆಳಗ್ಗೆ ಹೋಗ್ಬಿಡ್ತೇನೆ ಎಲ್ಲ ಅದು ಇದನ್ನ ನೀವು ಹಿಂಗೆ ಅರಿಟ್ಬಿಡೋದು ಹಿಂಗೆ ಇಟ್ಬಿಡೋದು ಹಿಂಗೆ ರೈಟ್ ಬಿಡೋದು ಹಿಂಗೆ ಇಟ್ಬಿಡ್ತೀರಿ ಒಂದು ತಾಸು ಒಂದು ತಾಸು ಆಮೇಲೆ ಮತ್ತೆ ನೀರು ಹಾಕೋದು ನೀರು ಹಾಕ್ತೀವಿ ಅಲ್ಲ ಸರ್ ಹಾಂ ನೀರು ಹಾಕ್ತೀವಿ ಹಾಂ ಬೆಳಗ್ಗೆ ರುಬ್ಬೋದು ಬೆಳಗ್ಗೆ ಆರೂವರೆ ರುಬ್ಬೋದು ಡನ್ ಸರ್ ಹಾಂ ಸಂಗಣ್ಣವ್ರೆ ಈಗ ಮೊನ್ನೆ ನಾವು ಇಡ್ಲಿ ನಿನ್ನೆ ಇಡ್ಲಿ ಎಲ್ಲ ಇದು ಮಾಡಿದ್ವಿ ರುಬ್ಬಿಟ್ಟಿದ್ವಿ ಅದು ಹೆಂಗಾಗಿದ್ರಿ ಈಗ ನೋಡಿ ಹಿಂಗೆ ಉಬ್ಬಿದೆ ಅಲಸಂದಿ ವಡೆ ಮಾಡಿ ಇಟ್ಟಿದ್ವಿ ತೋರಿಸಿ ಸರ್ ಅದು ಓಪನ್ ಮಾಡಿ ಹೆಂಗಾಗಿದ್ವಿ ಹಿಂಗಾಗಿದಲ್ಲ ಸರ್ ಈ ತರ ಆಗಿದೆ ಮೊನ್ನೆ ಗ್ರೈಂಡರ್ ಎಲ್ಲ ಹಾಕ್ತೀವಿ ಇದಕ್ಕೆ ಉಪ್ಪು ಏನು ಹಾಕೋದಿಲ್ಲ ಉಪ್ಪು ಹಾಕ್ತೇನೆ ಹಾಕ್ತೀವಲ್ಲ ಉಪ್ಪು ಹಾಕ್ತಿ ಸರ್ ಉಪ್ಪು ಹಾಕ್ಲೇಬೇಕಿರುತ್ತೆ ನೀರು ಹಾಕ್ಬಿಟ್ಟು ಒಂದನೇ ನೀರು ಇಲ್ಲದೇ ಅಲಸಂದಿ ಮಾತ್ರ ನೆನೆಯಿಟ್ಟು ಹಾಕಿರೋದು ಈಗ ಹೌದು ಸರ್ ಒಣಗಿಸಿ ಆ ಪ್ರಕ್ರಿಯೆ ತೋರಿಸಿದ್ವಿ ಒಂದು ಕೆ ಜಿ ಇದೆ ಸರ್ ಅಲಸಂದಿ ಬೇಳೆ ಉಪ್ಪು ಇಷ್ಟು ಹಾಕ್ಬೇಕು ಸರ್ ಇಷ್ಟು ಉಪ್ಪು ಓಕೆ 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 ಸರಿ ಮಾಡ್ಬೋದು ಸರ್ ಈ ಕರೆಂಟ್ ಹೋದ್ರೆ ಪ್ರಾಬ್ಲಮ್ ಸರ್ ಎಷ್ಟು ಡೇ ಮಾಡಿದ್ರೆ ಹೋಗ್ತಾ ಐತೆ ಆದರೆ ನಮಗೆ ಕರೆಂಟ್ ಹೋಗ್ಬಿಟ್ರೆ ಇದು ವೇಸ್ಟ್ ಆಗ್ಬಿಡುತ್ತೆ ಸರ್ ಇದು ಓ ನೀವು ಕರೆಂಟ್ಗೋಸ್ಕರ ಇಷ್ಟೇ ಹೊಡೆ ಮಾಡೋದು ಇಷ್ಟೇ ಸರ್ ಮಿರ್ಚಿ ಆದರೆ ಸಾಕಷ್ಟು ಎಷ್ಟು ಬೇಕು ಅಷ್ಟು ಮಾಡ್ಬೋದು ಸರ್ ನಾವು ಮಿರ್ಚಿ ನಮ್ಮ ಕಡೆಯಲ್ಲಿ ಇರ್ತದಲ್ಲ ಇವಾಗ ಇದು ಇಡ್ಲಿ ಇಡ್ಲಿ ಸರ್ ಇಡ್ಲಿಗೆ ಹಾಕೋ ಸುಮ್ಮ ಮಾಡೋದು ಉಪ್ಪು ಇಷ್ಟು ಹಾಕ್ಬೇಕು ಈ ಥರ ಕಲ್ಸ್ಬೇಕು ಸರ್ ಇದು ಮುಂಜಾನೆ ಪ್ರಕ್ರಿಯೆ ಓವರ್ ನೈಟ್ ಇಟ್ಟ ಮೇಲೆ ರಾತ್ರಿ ನೆನೆಯಿಟ್ಟಿರಿ ಸರ್ ಹೌದು ರಾತ್ರಿ ಮುಂಜಾನೆ ಹೌದು ರೆಡಿ ಮಾಡೋಕ್ಕೆ ತಯಾರು ಮಾಡ್ಬೇಕು ಸರ್ ಆಯ್ತು ಕಾಯಕ ಯೋಗಿ ಕಾಯಕವೇ ಕೈಲಾಸದ ನಮ್ದಿರೋ ಸಂಗಣ್ಣ ಪಾತ್ರೆ ಇಲ್ಲ ಸರ್ ಇದು ಇಲ್ಲಿ ಇಟ್ಬಿಡೋದಲ್ಲ ಈ ಪಾತ್ರೆ ಈ ಪಾತ್ರೆ ಇಟ್ಬಿಟ್ಟು ಈಗ ಬೆಳಿಗ್ಗೆ ಅಂದ್ರೆ ಎಷ್ಟು ಇಡ್ಲಿ ಮಾಡ್ತೀರಿ ಒಂದು ಒಂದು ಏಟಿಗೆ ಇಷ್ಟು ಅರವತ್ತು ಬರುತ್ತೆ ಸರ್ ಇಡ್ಲಿ ಎಷ್ಟು ಅರವತ್ತ ಅರವತ್ತು ಹಾಂ ಅರವತ್ತು ಇಡ್ಲಿ ಆಗುತ್ತೆ ಇಷ್ಟರಲ್ಲಿ ರೈಟ್ ಸರ್ ಸರ್ ಇದು ಒಂದು ಗ್ಲಾಸ್ ಇಟ್ಕೊಂಡ್ರೆ ಸಿಲ್ವರ್ ಗ್ಲಾಸು ಭಾಳ ಹಳೆ ಕಾಲದ ಅಂತ ಕಾಣ್ತದೆ ಇದ್ರದ್ದು ಏನು ಸರ್ ಇದು ಸರ್ ಒಬ್ಬ ವ್ಯಕ್ತಿ ಬರ್ತದೆ ಸರ್ ನಾವು ಹೋಟ್ಲ ಚಾಲು ಮಾಡಿದ್ರೆ ಫಸ್ಟ್ ಇದೇ ಸರ್ ತಿರೋ ನೋಡಲ್ಲ ಅದನ್ನ ಅದ್ರ ಒಬ್ಬ ವ್ಯಕ್ತಿ ಇದನ್ನೇ ಟೀ ಕೇಳ್ತಾನೆ ಓ ಇದರಲ್ಲೇ ಒಬ್ಬ ವ್ಯಕ್ತಿ ಬಂದು ಒಂದು ಟೀ ಇದರಲ್ಲೇ ಸಿಲ್ವರಲ್ಲೇ ಕೊಡ್ಬೇಕಂತ ಸುಮಾರು ವರ್ಷಗಳಿಂದ ಹೌದು ಸರ್ ಇದರಲ್ಲೇ ಟೀ ಕುಡಿಯೋದು ಹೌದು ಸರ್ ಸೊ ಅವಾಗಿಂದ ಇದು ಫಸ್ಟ್ ಹೋಟ್ಲ್ ಶುರು ಮಾಡಿದ ಕಪ್ ಇದು ಹೌದು ಸರ್ ಹಂಗೆ ಇಟ್ಕೊಂಡಿರಿ ಹೌದು ಸರ್ ನೋಡ್ರಿ ಆ ಕಪ್ಪನ್ನು ಕೂಡ ಬಿಟ್ಟಿಲ್ಲ ಅವರು ಅದಕ್ಕಾಗಿ ಒಬ್ಬ ಕಸ್ಟಮರ್ ಬರ್ತಾರೆ ಸರ್ ಇಡ್ಲಿ ರೆಡಿ ಆಯ್ತು ಹಾಂ ರೆಡಿ ಆಯ್ತು ಸರ್ ತೈತಾ ಇದ್ದೀನಿ ಓಕೆ ನಾಟಿ ಇಡ್ಲಿ ಅನ್ಬೋದು ಚಿತ್ವಾಡಿಗೆ ಹೊಸಪೇಟೆ ಚಿತ್ವಾಡಿಗೆ ಇಡ್ಲಿ ಸಾಫ್ಟ್ ಇಡ್ಲಿ ಇದು ಒಂದು ಸೆಕೆಂಡ್ ಹಿಂಗೆ ಬಿಡುವ ಒಂದು ನಿಮಿಷ ಬಿಡ್ಬೇಕಲ್ಲ ಅವೆಲ್ಲ ಹೋಗ್ಬಿಡ್ತಲ್ಲ ಹಾಂ ಇದು ಹೋಗಿ ಬರ್ತಾ ಇತ್ತು ಹಿಂಗೆ ಹಾಕ್ಬಿಟ್ರೆ ಏನಾಗ್ತದೆ ಮುದ್ದೆ 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 ಆಗುತ್ತೆ ಇದು ಎಲ್ಲ ಅಲಸಂದಿ ಇದೆ ರೆಡಿ ಆಯ್ತು ಸರ್ ರೆಡಿ ಆಯ್ತು ಸರ್ ಈಗ ಅರ್ಧ ಇದ್ರಲ್ಲೇ ಎಷ್ಟು ಹದಕ್ಕೆ ರುಬ್ಕೋಬೇಕು ಹ್ಞೂ ಸರ್ ಈಗ ತೆಗೆದು ಬಿಡ್ತೀರಿ ಹಾಂ ತೆಗಿತ್ ಸರ್ ತೋರ್ಸಿ ಸರ್ ಎಷ್ಟು ಹದ ಆಗಿದೆ ವಡ ಮಾಡೋದಕ್ಕೆ ರೆಡಿ ಆಯ್ತು ಸರ್ ಇದಕ್ಕೆ ಮತ್ತೆ ಉಪ್ಪು ಏನು ಹಾಕಿ ಫಸ್ಟ್ ಆಗಿ ಒನ್ ಟೈಮ್ ಅಷ್ಟೇ ಸರ್ ಈರುಳ್ಳಿ ಏನಿಲ್ಲ ಅದು ಈರುಳ್ಳಿ ಹಾಕಿದ್ರೆ ಸ್ಮೆಲ್ ಬರ್ತದೆ ಅಂತ ಈರುಳ್ಳಿ ಹಾಕಲ್ಲ ಸರ್ ಅಲಸಂದಿ ವಡೆ ಚಟ್ನಿ ರೆಡಿ ಆಯ್ತು ಇಲ್ಲಿ ಸರ್ ವಡ ಯಾಕದ ಈಗ ಹಾಂ ಸರ್ ಅಲಸಂದಿ ವಡ ಹ್ಞೂ ಸರ್ ಹೆಂಗೆ ಕೈಯಲ್ಲಿ ಹಿಂಗ ಹಾಂ ರೆಡಿ ಹಿಂಗೆ ತೈತಾ ಇರ್ಬೇಕು ಹಿಂಗೆ ಆಗ್ತಾ ಇರ್ಬೇಕು ಸರ್ ಇದು ಬಡೆ ಹೌದಾ ಹಾಂ ಸರ್ ಲೇಟ್ ಆಗಿಬಿಟ್ರೆ ಒಂಥರ ಚೆನ್ನಾಗಿ ಆಗ್ತಾ ಹೌದೌದು ಈ ಥರ ಉಲ್ಟ ಹಾಕ್ಬೇಕು ಸರ್ ಈ ಥರ ಉಲ್ಟ ಹಾಕಿದ್ರೆ ಮತ್ತೆ ಎರಡನೇ ಕಡೆ ಸೈಡ್ ಒಂದು ಸೈಡ್ ಬೆನಿತೈದ ಒಂದು ಸೈಡ್ ನೆಕ್ಸ್ಟ್ ಸೈಡ್ ಬೆನಿತ ಸರ್ ಈ ಕಡೆ ಸರ್ ಈ ಥರ ಒಂಥರ ಬ್ರೌನಿಶ್ ಬರ್ಬೇಕು ಕಲರ್ ಹೌದು ಸರ್ ಹೌದು ಸರ್ ಆ ಥರ ಬೆಂದಿರ್ತದೆ ಅದು ಮ್ಯಾನ್ ವೈಟ್ ಇರುತ್ತೆ ಸರ್ ಅದು ಅದಕ್ಕೋಸ್ಕರ ಉಲ್ಟ ಹಾಕ್ಬಿಟ್ರೆ ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ ಹಾಂ ಅಲಸಂದಿ ವಡೆ ಹೇಗಿಲ್ಲ ಸರ್ ಹಾಂ ತೆಗೀರಿ ಓಹೋ ಸೂಪರ್ ಹಾಕಲ್ ಸರ್ ಹ್ಞೂ ಹಾಂ ಹಾಂ
ಎರಡು ಇಡ್ಲಿ ಒಂದು ವಡೆ. ಆವಾಗ ಯಾವಾಗ ಕಲ್ತಲೆ ಇಡ್ಲಿ ವಡಾ ತಿಂತೀಯ ಕೆಲಸ ಮಾಡ್ತೀವಿ ಅಂತ ತಿರುಗಾಡ್ಬೇಕು. ಬಹಳ ಮೃತುವಾದ ಮನಸ್ಸು ಒಂದು ಹೇಳಿದಂತ ಇಂಥ ಒಂದು ಸಂಘಪ್ಪ ಒಂದು ಸ್ನೇಹಿತ ಅನ್ಕೋಬಹುದು, ಇಲ್ಲ ಒಬ್ಬ ಮಾಲೀಕ ಅನ್ಕೋಬಹುದು. ಅವನು ಕೂಡ ಈ ಚಿತ್ತವಾಡಿಗೆಲ್ಲಿ ಯಾರಿಗೆ ಬರಲ್ಲ, ಅದೇ ಥರ ಡಿಸ್ಕಸ್ ಮಾಡ್ತಾನೆ, ಒಂದೇ ರೀತಿ ಒಂದೇ ಟೇಸ್ಟ್. ನಮಸ್ಕಾರ. ನಾವು ಈ ಸಂಗಣ್ಣರ ಹೋಟ್ಲಿಂದ ಸುಮಾರು 15-16 ವರ್ಷದಿಂದನೂ ಬೆಳಿಗ್ಗೆ 6-6 ನಮ್ಮ ಜಮೀನಲ್ಲಿ ಕೆಲಸ ಮಾಡೋಂತಹ ಲೇಬರ್ಸಿಗೆ ಟಿಫನ್ ಒಯ್ತೀವಿ. ನಮ್ಮ ಲೇಬರ್ಸು ಬೇರೆ ಯಾವ ಹೋಟ್ಲಿಂದನೂ ಟಿಫನ್ ಪ್ರಿಫರ್ ಮಾಡೋದಿಲ್ಲ, ಅವರಿಗೆ ಸಂಗಣ್ಣನ ಹೋಟ್ಲ್ ಟಿಫನ್ನೇ ಬೇಕು, ಎಸ್ಪೆಷಲಿ ಪೂರಿ ಮಿರ್ಚಿ. ಯಾಕೆಂದರೆ ಪೂರಿ ಮಿರ್ಚಿ ಇದ್ರೆ ಒಗ್ಗರಣೆ ಮೆಣಸಿಕಾಯಿ ಇದ್ರಿಗೆ ಅವರು ಸಂಗಣ್ಣರು ಭಾಳ ಫೇಮಸ್. ಆಮೇಲೆ ಭಾಳ ಹೈಜಾನಿಕ್ ಆಗಿರ್ತದೆ, ಭಾಳ ಟೇಸ್ಟಿ ಇರ್ತದೆ ಟಿಫನ್. ಆಮೇಲೆ ಇವ್ರದ್ದು ಒಂದು ಸ್ಪೆಷಾಲಿಟಿ ಏನಂದರೆ ನಾವು ಆರ್ಡ್ರ್ ಕೊಟ್ಟರೆ 10 ನಿಮಿಷದಲ್ಲೇ ಬಿಸಿ ಬಿಸಿ ಟಿಫನ್ ರೆಡಿ ಮಾಡಿ ಕೊಡ್ತಾರೆ, ಒಳ್ಳೆ ರೀಸ್ನಬಲ್ ರೇಟ್ನಲ್ಲಿ ಕೊಡ್ತಾರೆ. ಹೀಗಾಗಿ ಸುಮಾರು 16 ವರ್ಷದಿಂದನೂ ನಾವು ಟಿಫನ್ ಒಯ್ತೀವಿ. ಕೆಲವೊಂದು ಟೈಮು ಲೇಬರ್ಸಿಗೆ ಹೆಚ್ಚಿಗೆ ಬೇಕಾದ್ರೆ 5-50 ಪ್ಲೇಟ್ವರೆಗೂ ಒಂದು 15 ನಿಮಿಷದಲ್ಲೇ ಯಾವುದೇ ಟೈಮಲ್ಲಿ ಬರಲಿ, 12 ಗಂಟೆಗೆ ಬರಲಿ, 1 ಗಂಟೆಗೆ ಬರಲಿ, ಒಗ್ಗರಣೆ ಮಿರ್ಚಿ ರೆಡಿ ಮಾಡಿ ಕೊಡ್ತಾರೆ. ಇವ್ರ ಒಂದು ತಾಳ್ಮೆಗೆ ಅದಕ್ಕೆ ನಾವು ಮೆಚ್ಚಿ ಯಾವಾಗಲೂ ನಾವು ಇವರು ಪರ್ಮನೆಂಟ್ ಕಸ್ಟಮರ್ ಆಗಿದ್ದೀವಿ. ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ, ಈ ಹೋಟ್ಲ್ ನಡೆಸೋದು ಇಡೀ ಇವ್ರ ಕುಟುಂಬದವರಷ್ಟೇ ಸೇರಿ ನಡೆಸ್ತಾರೆ, ಹೊರಗಡೆ ಯಾರನ್ನೂ ಇವ್ರು ಕರ್ಕೊಳ್ಳಲ್ಲ. ಟಿಫನ್ ರೆಡಿ ಮಾಡೋದ್ರಿಂದ ಹಿಡಿದು ಕ್ಲೀನಿಂಗು ಎಲ್ಲ ಇವ್ರದೇ. ಈ ಹೋಟ್ಲ್ ನಡೆಸ್ಕೊಂತಾನೆ ಇವ್ರ ಮಕ್ಕಳನ್ನ, ಇವ್ರ ಅಣ್ಣನ ಮಕ್ಕಳನ್ನ ಎಲ್ಲರನ್ನೂ ಇದು ಮಾಡಿ ಎಲ್ಲರನ್ನೂ ಚೆನ್ನಾಗಿ ಓದಿಸಿ ಬೆಳೆಸಿ ಅವರು ಎಲ್ಲರೂ ಒಳ್ಳೊಳ್ಳೆ ಜಾಬಿಗೆ ಹೋಗಿದ್ದಾರೆ. ಇದು ಇವ್ರದ್ದು ಒಂದು ಗ್ರೇಟ್ನೆಸ್. ನಮಸ್ಕಾರ. ನಾವು ಈ ಸಂಗಣ್ಣ ಹೋಟೆಲಿಗೆ ಬರೋಕ್ಕೆ 8 ವರ್ಷ ಆಯಿತು. ನಮ್ಮ ಕಾಲೇಜಿನ ವಿಜಯನಗರ ಕಾಲೇಜು, ಶಂಕರಾನಂದ ಸಿಂಗ್ ಕಾಲೇಜು, ಮುನ್ಸಿಪಲ್ ಕಾಲೇಜು, ಹೊಸಪೇಟೆಯಲ್ಲಿರುವಂಥ ಅನೇಕ ಕಾಲೇಜಿನ ಉಪನ್ಯಾಸಕರು, ಸುತ್ತಮುತ್ತ ಕೆ ವಿಲ್ಲಿರುವಂಥ ಆಫೀಸರ್ಸ್ ಎಲ್ಲ ಇಲ್ಲಿಗೆ ಟಿಫನಿಗೆ ನಾವು ಬರ್ತೀವಿ. ನಾವು ಇಲ್ಲಿ ಟಿಫನಿಗೆ ಬರೋದು ಯಾಕೆ ಒಂದು ಕಾರಣ ಅಂದರೆ ಇಡ್ಲಿ, ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಅಲಸಂದಿ ವಡೆ ಮಾಡ್ತಾರೆ, ಅಲಸಂದಿ ವಡೆ ಲಿಮಿಟ್ ಟೈಮ್ ಇರ್ತದು. ನಾವು ಕಾಲೇಜಿನವರೆಲ್ಲರೂ ಬರ್ತೀವಿ ಇಲ್ಲಿಗೆ, ಆ ಲಿಮಿಟ್ ಟೈಮ್ ಒಳಗೆ ಲೇಟಾಗಿ ಬಂದರೆ ಸಿಗಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಚಟ್ನಿ, ಅದರಲ್ಲಿ ಚಟ್ನಿ ತುಂಬ ಸ್ಪೈಸಿ ಇರುತ್ತೆ. ಆ ಸ್ಪೈಸಿ ಹುಡ್ಕೊಂಡು ತುಂಬ ಜನ ಇಲ್ಲಿ ಹೋಟ್ಲಿಗೆ ಬರೋದು ಕಾರಣ ಅಂದ್ರೇ ಆ ಚಟ್ನಿ ತುಂಬ ಸ್ಪೆಷಲ್ ಆಗಿರುತ್ತೆ. ಈ ಹೊಸಪೇಟೆಯಲ್ಲಿ ಎಲ್ಲಿಗೂ ಸಿಗಲ್ಲ ಆ ಥರದ್ದು ಚಟ್ನಿ. ಇನ್ನೊಂದು ಒಗ್ಗರಣೆ, ಮಂಡಾಳು ಒಗ್ಗರಣೆ ಮಿರ್ಚಿ ಏನಿದೆ ಅಲ್ಲ, ಆ ಕಾಂಬಿನೇಷನ್ ಹೊಸಪೇಟೆಯಲ್ಲಿ ನಾನು ತಿಂದಂಗೆ ಈ ಹೋಟೆಲಲ್ಲಿ ಎಲ್ಲಿಯೂ ಮಾಡಲ್ಲ. ಸಂಗಣ ಹೋಟ್ಲು, ಸಂಗಣ ಹೋಟ್ಲು, ಅದ್ರದ್ದು ಇಡ್ಲಿ ಅಲಸಂದಿ ವಡೆ ತಿನ್ಬೇಕಂತ ಮೆಲಕ್ ಹಾಕ್ಕೊಂಡೇ ನಾನು ನಿನ್ನೆ ಮಲ್ಕೊಂಡಿದ್ದು ಬೆಳಗ್ಗೆ. ಆಹಾ ನೋಡ್ರಿ, 7 ಗಂಟೆಗೆ ಸಿಕ್ಬಿಡ್ದು. ನೀವು ಮಾಡಿದ್ದು ನೋಡಿದ್ರಿ, ಈಗ ಟೇಸ್ಟ್ ಮಾಡೋದು. ಆಹಾ, ಸಂಗಣ ಹೋಟ್ಲು ಚಿತ್ವಾಡಿಗೆ ಹೊಸಪೇಟೆ, ಚಟ್ನಿ ಒಳಗೆ ಇಡ್ಲಿ ಸಾಫ್ಟ್ ರೀ. ಆಹಾ, ನಿಮ್ಗೊಂದು ಇಡ್ಲಿ ತೋರಿಸ್ಬೇಕು ಓರಸ್ಸಾಗಿ. ಒಂದು ಸ್ವಲ್ಪ ಚಟ್ನಿ ಬಗ್ಗೆ ಭಾಳ ಹೇಳ್ಯಾರ, ಸ್ವಲ್ಪ ಚಟ್ನಿ. ಆಹಾ, ಎಂಥ ಇಡ್ಲಿ, ಎಂಥ ಚಟ್ನಿ. ಚಟ್ನಿಗಾಗಿ ಬರ್ತೀನಿ ಅಂತ ಒಬ್ಬ ಕಸ್ಟಮರ್ ಹೇಳಿದರು. ಆ ಚಟ್ನಿ ಒಳಗೆ ಖಾರ ಖಾರ ರೀ, ನಾಟಿ ಫ್ಲೇವರ್ ಇದೆ, ಕಡಲೆ ಬೀಜ ಅವೆಲ್ಲ ರುಬ್ಬಿ ಮಾಡೋ ಚಟ್ನಿ. ಇಡ್ಲಿ ಬಗ್ಗೆ ಹೇಳ್ಬೇಕಂದ್ರೆ ಆ ರುಬ್ಬಿದ್ರಲ್ಲ ಹದ, ಅದೇ ಮೇನ್. ಯಾವ ರೀತಿ ಕಲಿಸಿದ್ರು, ಒಂದಿನ ಮ್ಯಾರಿನೇಟ್ ಮಾಡಿದರು ಫುಲ್ ನೈಟು, ಆಮೇಲೆ ಅದು ಕಾಂಬಿನೇಷನ್ನು ಯಾವ ಥರ ಹದವಾಗಿ ಮಾಡಿದ್ರು ಅಷ್ಟೇ ಸಾಫ್ಟ್ ಇದೆ ಇಡ್ಲಿ. ಅದ್ಭುತ, ಚಟ್ನಿ ಒಟ್ಟಿಗೆ ಅಮೃತ. ಕರಿಬೇವು, ಸಾಸಿವೆ, ಕೊತ್ತಂಬರಿ. ಆಹಾ ಹಾ, ಇಡ್ಲಿ ಮಾತ್ರ ನೀವು ಟೇಸ್ಟ್ ಮಾಡಲೇಬೇಕು. ವಿಜಯನಗರ ಜಿಲ್ಲೆ ಹೊಸಪೇಟೆ ಚಿತ್ವಾಡಿಗೆ ಅಂತ ಏರಿಯಾ, ಸುತ್ತಮುತ್ತು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಬನ್ನಿ, ಟೇಸ್ಟ್ ಮಾಡಿಬಿಟ್ಟು ಕಾಮೆಂಟ್ ಹಾಕಿ. ಅದ್ಭುತ ಇಡ್ಲಿ ಚಟ್ನಿ. ಆಹಾ, ತಂದಿ ವಡಾ. ಆಹಾ ಹಾ, ನೋಡಿ ಹಂಗೆ ಒಂದು ಅಲಸಂದಿ ವಡಾ ಕಟ್ ಮಾಡಿಕೊಂಡೆ. ಅಲಸಂದಿ, ಅಲಸಂದಿ ಬಿಟ್ಟರೆ ಉಪ್ಪು, ಅದು ಅಷ್ಟು ಬಿಟ್ಟರೆ ಅದರಲ್ಲಿ ಮತ್ತೇನು ಹಾಕಿಲ್ಲ. ಆಹಾ, ಸಾಫ್ಟ್ ಕ್ರಿಸ್ಪಿಯಾಗಿ, ಆಮೇಲೆ ಅಲಸಂದಿ ಫ್ಲೇವರ್ ಬಿಟ್ಟರೆ ಬೇರೆ ಏನೂ ಸಿಗೋಂಗಿಲ್ಲ ನಿಮಗೆ. ಆ ಫ್ರೈ ಆಗಿರೋ ರೀತಿ, ಆಮೇಲೆ ಅದು ರುಬ್ಬಿರೋ ಹದ, ಅದ್ಭುತ. ಅಲಸಂದಿ ನಾವು ಉದ್ದಿನ ಒಳಗೆ ಬೇಕಾದ ತಿಂದಿದ್ವಿ. ಅಲಸಂದಿ ಒಳಗೆ ತಿನ್ಬೇಕಂದ್ರೆ ರೆಸಿಪಿ ತೋರಿಸಿದ್ವಿ, ನೀವು ಮನೆ ಮಾಡ್ಕೊಂಡು ತಿಂದು ಕಾಮೆಂಟ್ಸ್ ಹಾಕಿ. ಅದ್ಭುತವಾದ ಅಲಸಂದಿ ಒಳ. ಆಹಾ, ಸೂಪರ್. ಸಂಗಣ್ಣ ಹೋಟೆಲ್ ಇಡ್ಲಿ ಅಲಸಂದಿ ವಡಾ, ಮರೆಯಲಾಗದ ರುಚಿ, ಇಷ್ಟು ಹೇಳ್ಬೋದು.
ಹೀಗಾಗಿ ನೀವು ಮಾಡ್ಕೊಂಡು ಕಾಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇಂಥ ಹೋಟೆಲ್ಸು ಇಂಥ ಸಂಗಣ್ಣ ಆ ಥರದ್ದು ರೆಸಿಪಿಗಳು ನಿಮ್ಗೆ ಸಿಗ್ತಾನೆ ಹೋಗ್ತವೆ. ಓಕೆ ವೀಕ್ಷಕರೇ, ಈ ಸಂಚಿಕೆಯ ಮನೆ ಮನೆ ಮಾತು. ಪ್ರತಿಯೊಬ್ಬ ಜಾಣನಿಗೂ ಅಹಂಕಾರ ಇದ್ದೇ ಇರುತ್ತದೆ, ಪ್ರತಿಯೊಬ್ಬ ಜಾಣನಿಗೂ ಅಹಂಕಾರ ಇದ್ದೇ ಇರುತ್ತದೆ, ತಾನೊಬ್ಬ ಕೋಣನೆಂದು ತಿಳಿಯೋವರೆಗೆ. ಮುಂದಿನ ಮನೆ ಮನೆ ಮಾತೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.